ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋರಿಗೆ ಒಂದು ಆಸೆ ಇರುತ್ತೆ, ನಮ್ಮ ಅಕ್ಕಪಕ್ಕ ಇರೋರು ಯಾರ್ಯಾರೆಲ್ಲ ಮಾಡ್ತಾ ಇರ್ಬೋದು, ನಮ್ಮ ಮನೆ ಪಕ್ಕದವರು ಅಥವಾ ನಮ್ಮೂರಲ್ಲಿ ಯಾರ್ಯಾರೆಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾ ಇರ್ಬೋದು, ಅವ್ರನ್ನ ಹೆಂಗಾದರೂ ಮಾಡಿ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಅವ್ರನ್ನ ವೀಡಿಯೋಗಳನ್ನ ನಾವು ನೋಡಬೇಕಲ್ಲ ಅಂತಂದ್ಕೊಂಡು ತುಂಬ ಆಸೆನ ಪಟ್ಟಿರ್ತಾರೆ. ಸೊ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ. ನೀವು ಇನ್ನು ಮುಂದೆ ನೀವು ನಿಮ್ಮ ಊರಲ್ಲಿ ಯಾರು ಇನ್ಸ್ಟಾಗ್ರಾಮ್ ರೀಲ್ಸ್ನ ಮಾಡ್ತಾ ಇದ್ದಾರೆ ಅಂತ ನೀವು ಇವಾಗ ನೋಡ್ಬೋದು. ಮುಂಚೆ ಎಲ್ಲ ನೀವು ಪೋಸ್ಟ್ಗಳನ್ನ ನೋಡ್ತಾ ಇದ್ದೀರಿ, ಆಯಿತಾ, ಯಾರು ನಮ್ಮೂರಿಂದ ಪೋಸ್ಟ್ಗಳನ್ನ ಹಾಕಿದ್ದಾರೆ. ಸೊ ಅದನ್ನು ನೋಡೋದು ಹೆಂಗೆ ಅಂತ ನಾನು ಕೂಡ ನಾನು ನಿಮಗೆ ತಿಳಿಸಿದ್ದೆ. ಸೊ ಆ ಒಂದು ವೀಡಿಯೋ ನೋಡ್ಬಿಟ್ಟು ಎಲ್ಲರೂ ತಿಳ್ಕೊಂಡಿದ್ರೆ ಆ್ಯಂಡ್ ನಿಮಗೂ ಕೂಡ ತುಂಬ ಜನ ಗೊತ್ತಿತ್ತು ಇನ್ಸ್ಟಾಗ್ರಾಮ್ ಯೂಸ್ ಮಾಡೋರಿಗೆ ಹೆಂಗೆ ನಾವು ಆ ಲೊಕೇಶನಲ್ಲಿರುವಂಥ ಯೂಸರ್ಸ್ಗಳನ್ನ ನೋಡೋದು ಇನ್ಸ್ಟಾಗ್ರಾಮಲ್ಲಿ ಅಂತ. ಸೊ ಇವತ್ತು ನಾನು ನಿಮಗೆ ಇನ್ಸ್ಟಾಗ್ರಾಮ್ ರೀಲ್ಸ್ನ ನಿಮ್ಮ ಏರಿಯಾದಲ್ಲಿ ಅಂದರೆ ನಿಮ್ಮ ಊರಲ್ಲಿ ಯಾರೆಲ್ಲ ನೋಡ್ತಾವ್ರೆ ಅಥವಾ ಬೇರೆ ಊರು ನಿಮ್ಗೆ ಇಷ್ಟವಾದಂಥ ಊರು, ಈಗ ನಾನು ಮಧುರಲ್ಲಿ ಇದ್ಕೊಂಡು ನಂಗೆ ಮೈಸೂರು ಇಷ್ಟ ಅಂತ ಅನ್ಬೋದು, ಬೆಂಗಳೂರು ಇಷ್ಟ ಅಂತ ಅನ್ಬೋದು, ಈ ಥರ ಇರುತ್ತಲ್ವ ಆಸೆಗಳು, ನಮ್ಮ ಮೈಸೂರು ಇಷ್ಟ ಅಂತ ಈ ಥರ ಆಸೆಗಳಿರುತ್ತೆ. ಸೊ ಮೈಸೂರವ್ರನ್ನ ನಾವು ನೋಡಬೇಕು ಅಂತಂದರೆ ಮೈಸೂರವ್ರು ಕೊಟ್ಟರೆ ಮೈಸೂರವರು ಯಾರು ರೀಲ್ಸ್ ಮಾಡಿದ್ದಾರೆ ಅವ್ರದ್ದೆಲ್ಲ ಬಂದ್ಬಿಡುತ್ತೆ. ಸೊ ಆ ಥರ ನಿಮ್ಗೆ ಇಷ್ಟವಾದಂಥ ಊರದೆಲ್ಲ ನೀವು ನೋಡ್ಕೋಬೋದು, ಆಯಿತಾ. ಅದು ಹೆಂಗೆ ಏನು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ವೀಡಿಯೋ ಇನ್ಸ್ಟಾಗ್ರಾಮ್ ಯೂಸರ್ಸ್ಗೆ ಎಲ್ರಿಗೂ ಕೂಡ ಉಪಯೋಗ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ವೀಡಿಯೋ ಸರ್ ದಯವಿಟ್ಟು ಒಂದು ಲೈಕ್ ಮಾಡಿ ಆ್ಯಂಡ್ ಈ ಒಂದು ವೀಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡೋದು ಮರಿಬೇಡಿ. ಅದರಲ್ಲೂ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡುವಂಥ ಫ್ರೆಂಡ್ಸ್ಗಳಿಗಂತೂ ಮಿಸ್ ಮಾಡಲೇಬೇಡಿ, ಎಲ್ರಿಗೂ ಶೇರ್ ಆಗಿರಬೇಕು, ಅವ್ರಿಗೂ ಕೂಡ ಗೊತ್ತಾಗಲಿ, ಆಯಿತಾ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾನು ನಿಮಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾ ಇರೋರು ನಿಮ್ಮೂರಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಹೆಂಗೆ ನೋಡೋದು ಅಂತಂದರೆ, ಸೊ ಫಸ್ಟು ನೀವು ಇನ್ಸ್ಟಾಗ್ರಾಮ್ ಆ್ಯಪನ್ನು ನೀವು ಓಪನ್ ಮಾಡ್ಕೋಬೇಕು. ಸೊ ನಾನು ಇವಾಗ ಓಪನ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ನೀವು ನಿಮ್ಮ ಒಂದು ಅಕೌಂಟ್ನ ನೀವು ಲಾಗಿನ್ ಆಗಿರಬೇಕು. ಸೊ ನೀವಿನ್ನೂ ನನ್ನ ಫಾಲೋ ಮಾಡ್ತಾರೆ ಅಂತಂದರೆ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಸೊ ದಯವಿಟ್ಟು ಫಾಲೋ ಮಾಡಿ, ಇನ್ನೇನು 10,000 ಫಾಲೋವರ್ಸ್ ಆಗ್ತಿದ್ದಾರೆ. ಸೊ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಸರ್ಚ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಇಲ್ಲಿ ನೀವು ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ನೀವು ಸರ್ಚ್ನ ಮಾಡಬೇಕು. ಏನಂತ ಸರ್ಚ್ ಮಾಡಬೇಕು ಅಂತಂದರೆ, ಇವಾಗ ನಿಮಗೆ ಯಾವ ಲೊಕೇಶನಲ್ಲಿ ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ಗಳನ್ನ ನೀವು ನೋಡಬೇಕು ಅಂತ ಇದ್ದೀರಾ, ಸೊ ಆ ಒಂದು ಊರ ಹೆಸರನ್ನು ನೀವು ಇಲ್ಲಿ ಟೈಪ್ ಮಾಡಬೇಕು. ಇವಾಗ ನಾನು ಎಕ್ಸಾಂಪಲ್ ನಮ್ಮೂರು ಮದ್ದೂರು, ಆಯಿತಾ, ಮದ್ದೂರು ಅಂತ ನಾನು ಟೈಪ್ ಮಾಡಿದೆ. ಸೊ ಇಲ್ಲಿ ಹ್ಯಾಶ್ಟ್ಯಾಗ್ ಮದ್ದೂರು ಅಂತ ಬರುತ್ತೆ, ಆಯಿತಾ. ಈ ಒಂದು ಹ್ಯಾಶ್ಟ್ಯಾಗ್ ಮದ್ದೂರು ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಹ್ಯಾಶ್ಟ್ಯಾಗ್ ಮದ್ದೂರು ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಫೋಟೋಸು ವೀಡಿಯೋಸ್ಗಳು ಇವೆಲ್ಲ ಬಂದಿರುತ್ತೆ, ಆಯಿತಾ. ಸೊ ನೀವೇನು ಮಾಡಬೇಕು, ಇಲ್ಲಿ ರೀಲ್ಸ್ ಅನ್ನೋ ಒಂದು ಟ್ಯಾಬ್ ಕೊಟ್ಟಿದ್ದಾರೆ ನೋಡಿ, ಅಲ್ಲಿ ನೀವು ಕ್ಲಿಕ್ನ ಮಾಡಬೇಕು. ಓಕೆ, ಇಲ್ಲಿ ಕ್ಲಿಕ್ ಮಾಡಿದಾಗ ಯಾರು ಮದ್ದೂರು ಅನ್ನೋ ಒಂದು ಹ್ಯಾಶ್ಟ್ಯಾಗ್ನ ಉಪಯೋಗಿಸಿದ್ದಾರೆ, ಸೊ ಅವ್ರದ್ದು ವೀಡಿಯೋಸ್ಗಳೆಲ್ಲ ನಿಮ್ಗೆ ಇಲ್ಲಿ ತೋರಿಸ್ತಾ ಹೋಗ್ತಾ ಇರುತ್ತೆ, ಆಯಿತಾ. ಸೊ ಇವಾಗ ನಿಮ್ಗೆ ಗೊತ್ತಿರೋದೆ ಈಗ ಹ್ಯಾಶ್ಟ್ಯಾಗ್ ಯಾರು ಉಪಯೋಗಿಸ್ತಾರೆ, ಆ ಊರ ಹೆಸರು ಯಾಕೆ ಉಪಯೋಗಿಸ್ತಾರೆ ಅಂತಂದರೆ, ಆ ಊರಿಂದ ಅವರು ವೀಡಿಯೋ ಮಾಡಿದರೆ ಮಾತ್ರ ಆ ಒಂದು ಊರ ಹೆಸರನ್ನು ಮೆನ್ಷನ್ ಮಾಡಿರ್ತಾರೆ. ಈಗ ಮದ್ದೂರು ಮಂಡ್ಯ ಅಂತೆಲ್ಲ ಮೆನ್ಷನ್ ಮಾಡ್ಕೊಂಡಿರ್ತಾರೆ, ಆ ಊರಿಂದ ಅವರು ವೀಡಿಯೋ ಮಾಡಿರ್ತಾರೆ, ಅದಕ್ಕೋಸ್ಕರ ಅವರು ಮೆನ್ಷನ್ ಮಾಡ್ಕೊಂಡಿರ್ತಾರೆ ಅಲ್ವಾ. ಸುಮ್ಮನೆ ಯಾರು ಮೆನ್ಷನ್ ಮಾಡ್ಕೊಳ್ಳಲ್ಲ ಆ ಥರ, ಎಲ್ಲೋ ಕೆಲವೊಂದು ಜನ ಇರ್ತಾರೆ, ಆಯಿತಾ. ಸೊ ಅವರು ಆ ಊರಿಂದ ಮಾಡಿಲ್ಲ ಅಂತಂದ್ರೂ ಆ ಊರ ಹೆಸರು ಮೆನ್ಷನ್ ಮಾಡಿರ್ತಾರೆ, ಇವೆಲ್ಲ ಮಾಡಿರ್ತಾರೆ, ಆಯಿತಾ. ಸೊ ಇಲ್ಲಿ ನೀವು ನೋಡ್ಬೋದು, ಈಗ ಇವರು ಯಾರೋ ವೀಡಿಯೋ ಹಾಕಿದ್ದಾರೆ, ಇವರು ಮದ್ದೂರು ಅಂತ ಮೆನ್ಷನ್ ಮಾಡಿದ್ದಾರೆ, ಆದ್ದರಿಂದ ಇಲ್ಲಿ ನಮ್ಗೆ ಇಲ್ಲಿ ಅವ್ರದ್ದು ಈ ಒಂದು ವೀಡಿಯೋನ ನಮಗೆ ತೋರಿಸ್ತಾ ಇದೆ ಅಲ್ಲಿ ಮದ್ದೂರು ಅನ್ನೋ ಒಂದು ಆಪ್ಷನಲ್ಲಿ ಕೆಎಂ ದೊಡ್ಡಿ ಅಂತ ಹಾಕೊಂಡಿದ್ದಾರೆ ಇಲ್ಲಿ. ಆ್ಯಂಡ್ ಅದೇ ಥರ ಇವರು ಒಂದು ವೀಡಿಯೋ ಹಾಕಿದ್ದಾರೆ. ಸೊ ಇವರೆಲ್ಲ ಮದ್ದೂರಲ್ಲಿ ಮಾಡಿರುವಂಥ ವೀಡಿಯೋಸ್ಗಳು, ಆಯಿತಾ. ಕೆಲವರು ಮದ್ದೂರಲ್ಲಿ ಇದ್ಕೊಂಡು ಮಾಡಿಲ್ದೇನೂ ಕೂಡ ಇರ್ಬೋದು, ಅದೇ ನಾನು ಅವಾಗ ಹೇಳ್ದಂಗೆ ಸುಮ್ಮನೆ ನೀವು ಉಪಯೋಗಿಸ್ತು ಅಂತಂದರೆ ಅಲ್ಲಿ ಬಂದ್ಬಿಟ್ಟು ಆ್ಯಡ್ ಆಗಿಬಿಡುತ್ತೆ ಮದ್ದೂರಿಗೆ. ಸೊ ಈ ಥರ ನಿಮಗೆಲ್ಲ ಇಲ್ಲಿ ಸಿಕ್ಬಿಡುತ್ತೆ. ಸೊ ನೋಡಿ, ಇಲ್ಲಿ ನಂದು ಇದೆ, ಆಯಿತಾ. ಸೊ ನಾನು ಮದ್ದೂರು ಅಂತ ನಾನು ಮೆನ್ಷನ್ ಮಾಡಿದ್ದೀನಿ, ಅದಕ್ಕೋಸ್ಕರ ಇಲ್ಲಿ ಬಂದಿದೆ. ಸೊ ಅದೇ ಥರ ನಿಮ್ಗೆ ಯಾವ ಊರು ಇಷ್ಟ ಆ ಊರನ್ನ ನೀವು ಇಲ್ಲಿ ಸರ್ಚ್ ಮಾಡ್ಬೋದು. ಈಗ ಮೈಸೂರು, ಮೈಸೂರು ಬೇಕು ಅಂತಂದರೆ ಮೈಸೂರನ್ನ ಸರ್ಚ್ ಮಾಡಿ, ಆಯಿತಾ. ಮೈಸೂರು ಅಂತ ನೀವು ಸರ್ಚ್ನ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಮೈಸೂರ್ದು ಓಪನ್ ಆಗುತ್ತೆ. ಓಕೆ, ಸೊ ಹ್ಯಾಶ್ಟ್ಯಾಗ್ ಮೈಸೂರು, ಇಲ್ಲಿ ಹ್ಯಾಶ್ಟ್ಯಾಗೇ ಬರ್ತಾ ಇಲ್ಲ ಇಲ್ಲಿ. ಓಕೆ, ಇಲ್ಲಿ ಬಂತು 3.1 million ಪೋಸ್ಟ್ ಅಂತ. ಸೊ ಇಲ್ಲಿ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ, ಸೊ ಇಲ್ಲಿ ನಿಮಗೆ ರೀಲ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ರೀಲ್ಸ್ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ಯಾರ್ಯಾರೆಲ್ಲ ಮೈಸೂರಿಂದ ವೀಡಿಯೋಸ್ಗಳನ್ನ ಮಾಡಿದ್ದಾರೆ ಅವ್ರದ್ದೆಲ್ಲ ಇಲ್ಲಿ ನೋಡಿ, ಮೈಸೂರ್ದು ವೀಡಿಯೋನೇ ಮಾಡಿದ್ದಾರೆ ಅವರು, ಆಯಿತಾ. ಇವು ಈ ಥರ ನಿಮಗೆ ಸಿಗ್ತಾ ಹೋಗುತ್ತೆ, ಆಯಿತಾ. ಸೊ ನಿಮಗೆ ಯಾವ ಊರದ್ದು ಬೇಕಾದರೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಈ ಥರ ನೀವು ನೋಡ್ಕೋಬೋದು. ಸೊ ಅದರಿಂದ ನಿಮಗೆ ಎಲ್ಲೋ ನಿಮ್ಮ ಊರಲ್ಲಿ ನೀವು ನೋಡಿರ್ತೀರಾ ಅವರನ್ನು ನೀವು ಓ ರೀಲ್ಸ್ ಮಾಡ್ತಾಯಿದ್ದಾರೆ ಅಂತ ತಿಳ್ಕೊಬೋದು ಅಲ್ವಾ. ಬೇರೆ ಬೇರೆ ಖತರ್ನಾಕ್ ಐಡಿಯಾ ಎಲ್ಲ ಕೊಡಬಾರ್ದು ನಾವು, ಅದಕ್ಕೋಸ್ಕರ ಇಷ್ಟು ಮಾತ್ರ ಹೇಳ್ತಾ ಇದ್ದೀರಿ. ಸೊ ಏನೋ ಮಾಡಿ, ಎಂಜಾಯ್ ಮಾಡಿ, ಖುಷಿ ಖುಷಿಯಿಂದ ಇರಿ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡೋದಕ್ಕೆ. ಆ್ಯಂಡ್ ಈ ಒಂದು ವೀಡಿಯೋನ ಇನ್ಸ್ಟಾಗ್ರಾಮ್ ಯೂಸರ್ಸ್ಗೆ ಶೇರ್ ಮಾಡೋದು ಮರಿಬೇಡಿ. ಮತ್ತೆ ಸಿಗ್ತೀನಿ ಎಲ್ರಿಗೂ, ಬೈ, ಜೈ ಹಿಂದ್. ಒಂದೇ ಮಾತ್ರ.